ಒಂದು ಬಾರಿ ಅಲ್ಲ, ಜೆಡಿಎಸ್ ನ ಮೂರು ಅಭ್ಯರ್ಥಿಗಳು ಸೋಲ್ತಾರೆ, ಮಂಜುನಾಥ್ ಇದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಸೋಲ್ತಾರೆ, ಈ ಭವಿಷ್ಯ ಇದ್ಯಾವ ಕಲ್ತರು ಹೇಳೋದು ಅಂತ ನಾನು ಕೇಳಿದೆ. ಅದಕ್ಕೆ ಉತ್ತರ ಕೊಡಲಿಲ್ಲ. ಒಂದು 10 ಬಾರಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಮೂರು ಜೆಡಿಎಸ್ನ ಅಭ್ಯರ್ಥಿಗಳು ಗೆಲ್ಲಲ್ಲ, ಮಂಜುನಾಥ್ ಅವರು ಗೆಲ್ಲಲ್ಲ. ಇದು ಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆ, ಶಿವಕುಮಾರು ಕೊಟ್ಟರು ಹೇಳಿಕೆನ. ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ, ಮತ್ತು ಮಂಜುನಾಥ್ ಅವರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾ ಬಂದರು. ಅಂದರೆ ಅವ್ರ ಧೈರ್ಯ ಎಲ್ಲಿ ಬಂತು ಇದು ಹೇಳೋದಕ್ಕೆ? ಇದನ್ನು ಇಟ್ಕೊಂಡಿದ್ರಲ್ಲ, ಇದನ್ನು 21ನೇ ತಾರೀಕು ಬಿಟ್ಟರಲ್ಲ ಮಾರ್ಕೆಟ್ಗೆ, ಇದು ಅವರಿಗೆ ಗ್ಯಾರಂಟಿ. ಇದೊಂದು ಗ್ಯಾರಂಟಿ ಸ್ಕೀಮು, 5ನೇ ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆಗೆ ಗೆಲ್ಲೋದಕ್ಕೆ. ನಾನು ಆ 5 ಗ್ಯಾರಂಟಿಗಳ ಬಗ್ಗೆ ನಾಡಿನ ನನ್ನ ತಾಯಂದ್ರನ್ನ ಎಚ್ಚರಿಸ್ತಕ್ಕಂಥದ್ದಕ್ಕೆ, ಇದರಿಂದ ಮುಂದೆ ಏನು ಅಪಾಯ ಕಾದಿದೆ ತಾವು ದಾರಿ ತಪ್ಪಬೇಡಿ, ಈ ಅಪಾಯವನ್ನು ಯೋಚನೆ ಮಾಡಿ ಅಂತಕ್ಕಂಥ ಪದ ಬಳಸಿರೋದು ನಾನು. ಅದಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮಹಿಳೆಯರಿಗೆ ಅವಮಾನ ಮಾಡಿದ್ರು, ಅವ್ರನ್ನ ಶಂಕಿತ ರೀತಿಯಲ್ಲಿ ನೋಡಿದ್ರು, ಕೊಡಬಾರದ ರೀತಿಯಲ್ಲಿ ಪ್ರತಿನಿತ್ಯ ಎಳೆದಿಕ್ಕೆ ಕೊಡ್ತಾ ಹೋದರು. ಪ್ರತಿಭಟನೆಗಳು, ಹೆಣ್ಮಕ್ಕಳನ್ನ ಬಿಟ್ಟು 100 ಜನ 200 ಜನ ಕೂರಿಸಿ, ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಇದೆಲ್ಲ ನಡೆಸಿದ್ರು. ಇವ್ರು ಯಾವ ರೀತಿ ಚುನಾವಣೆ ನಡೆಸಿದ್ದಾರೆ ಅಂತ ನಿಮ್ಮ ಗಮನಕ್ಕೆ, ಈ ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದೇನೆ. ಇದು ಒಂದು ಭಾಗ. ಈಗ ಚುನಾವಣೆ ಹಂತದಲ್ಲಿ ಇದೇನು ನಡೀತೀವಲ್ಲ, ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ನೀವೊಬ್ಬರು ಅಡ್ವೊಕೇಟರ್ ಇದ್ದೀರಿ, ಬಹುಶಃ ನೀವು ನನ್ನ ಚುನಾವಣೆಯಲ್ಲಿ ಸೋಲ್ತಕ್ಕಂಥ ವಿಷಯವನ್ನೇನು ಪ್ರಿಡಿಕ್ಷನ್ ಕೊಟ್ಟಿದ್ದೀರಿ. ಈಗ ಕಾರ್ತಿಕ್ ಅಂತಕ್ಕಂಥವನು ರೇವಣ್ಣ ಅವ್ರ ಮನೇಲಿ ಡ್ರೈವರ್ ಆಗಿದ್ದವನೇ, ಅವ್ರ ಮನೆಯಲ್ಲಿ ಬಹುಶಃ 8 ವರ್ಷದಿದ್ದ ಗೊತ್ತಿಲ್ಲ ನನಗೆ, ಎಷ್ಟು ವರ್ಷ ಇದ್ದ ಅಂತೇಳಿ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಮಾಹಿತಿ ನನಗೆ ಈಗ ಬಂದಿದೆ. ಇನ್ನೊಂದು, ನೆನ್ನೆ ಒಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದಾರಲ್ಲ, ಆ ಹೆಣ್ಮಗಳು ಸರ್ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂತ ಹೆಣ್ಮಗಳು ಅಂತಕ್ಕಂಥದ್ದು ಬಂದಿದೆ. ಮನೆ ಬಿಟ್ಟು 5 ವರ್ಷ ಆಗಿದೆ, ಅದು ಯಾತಕ್ಕೆ ಮನೆ ಬಿಟ್ಟ ಇವನು ಡ್ರೈವರು ಇವರು ಅದೆಲ್ಲ ಮುಂದೆ ತನಿಖೆಯಲ್ಲಿ ಬರಲಿ, ಅದು ಎಲ್ಲ ಬರುತ್ತೆ, ಅವನ ಹಣೆ ಬರುವ ಗೊತ್ತಾಗುತ್ತೆ. ಯಾತಕ್ಕೆ ಬಿಟ್ಟಿದ್ದ, ಅಲ್ಲಿ ಕೆಲಸ ಯಾವ ಥರ ಮಾಡ್ತಿದ್ದ, ಅಲ್ಲಿಂದ ಯಾವ ರೀತಿ ಹೋದ, ಅದೆಲ್ಲ ಮುಂದೆ ಬರ್ತದೆ. ಈಗ ಅದೇನೋ ಹೇಳಿಕೆನೂ ಕೊಡಿಸ್ಕೊಂಡವ್ರಂತೆ ಬೆಳಿಗ್ಗೆ, ನಾನು ಯಾವಾಗ ಇದು ಈ ವಿಷಯಗಳನ್ನೆಲ್ಲ ತೆಗಿತೀನಿ ಅಂತ ಮೆಸೇಜ್ ಹೋಯ್ತವ್ರಿಗೆ. ಈಗ ಅವ್ರ ಕೆಲವೊಂದು ಹೇಳಿಕೆ ತರಾತುರಿಯಲ್ಲಿ ಕೊಡಿಸ್ಕೊಂಡವ್ರೆ, ದೇವರಾಜ್ಗೌಡನಿಗೆ ನಾನು ಕೊಟ್ಟೇ ಇಲ್ಲ, ಅವನ ಹತ್ರ ಇದ್ದಿದ್ದೆಲ್ಲ ಅವನ ಹತ್ರ ಇತ್ತು, ನನಗೆ ಇದು ಗೊತ್ತೇ ಇಲ್ಲ, ಕ್ಯಾಸೆಟೇ ಮಾಡಿಸಿಲ್ಲ ಅಂತೇನೋ ಹೇಳೋನೆ ಅಂತ ಏನೋ ಹೇಳಿದ್ರು. ಈಗ ನಾನು ಒಳಗೆ ಹೊರಗಡೆ ಅದೆಲ್ಲ ಇರಲಿ, ಯಾರು ಮಾಡಿದ್ದಾರೆ ಯಾರು ಬಿಟ್ಟರು ಅದೆಲ್ಲ ಇನ್ನೂ ತನಿಖೆ ಆಗಬೇಕಲ್ಲ. ಈಗ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಇಂದೇ ಸಂಪರ್ಕಿಸಿ 7788994944 ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಈಗ ನಾನು ಹೇಳ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಅವರೇ, ಏನು ಎಸ್ಐಟಿ ರಚನೆ ಮಾಡಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೇನಾದರೂ ಈ ನಾಡಿನ ಮಹಿಳೆಯರ ಬಗ್ಗೆ, ಈ ನಾಡಿನ ಬಡ ಕುಟುಂಬಗಳ ಬಗ್ಗೆ ಇರ್ಬೋದು ಗೌರವ ಅಂತಕ್ಕಂಥದ್ದಿದ್ದರೆ ಕಿಂಚಿತ್ತು ನಿಮಗೆ ದಯವಿಟ್ಟು ಈ ಬಿಡುಗಡೆ ಮಾಡಿದ್ದಾರಲ್ಲ ಪೆನ್ ಡ್ರೈವ್ಗಳನ್ನ, ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಸೋಷಿಯಲ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರಲ್ಲ ಇದೆಲ್ಲ ಮಾಹಿತಿಗಳನ್ನು, ಆ ಹೆಣ್ಣುಮಕ್ಳು ಏನು ಅನ್ಯಾಯ ಮಾಡಿದರು, ಹೆಣ್ಮಕ್ಳು ಏನು ಅನ್ಯಾಯ ಮಾಡಿದರು. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ತಕ್ಕಂಥದ್ದು ಪ್ರಶ್ನೆ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಅವನು ತಪ್ಪು ಮಾಡಿದರೆ ಆ ತಪ್ಪಿಗೆ ತಲೆ ಬಾಗಲೇಬೇಕು ಅವನು, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರೇ, ನಿಮ್ಮ SIT ನಲ್ಲಿ ತನಿಖೆ ಮಾಡಿ, ಮಾಡೋಕ್ಕೆ ಆದೇಶ ಮಾಡಿದ್ದೀರಿ, ಒಪ್ಕೋತೀನಿ. ಇದ್ರ ಜೊತೆಗೆ ಈ ಹೆಣ್ಣುಮಕ್ಕಳ ಮುಖಗಳನ್ನು ಹಾಕಿ, ಅದೇನು 2000 ಇದೆಯಂತಲ್ಲ ಇನ್ನೂ ಕ್ಯಾಸೆಟ್ಗಳು, ಎಲ್ಲಿ ಇದನ್ನೆಲ್ಲ ಯಾವ ಫ್ಯಾಕ್ಟ್ರಿಲಿ ತಯಾರು ಮಾಡಿದ್ರಿ 2000 ಈ ಕ್ಯಾಸೆಟ್ಗಳನ್ನು? ಅವರು ಅಕಸ್ಮಾತ್ ಏನಾದರೂ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ 2000 ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿರಬೇಕವರು?
ಎಂ ಪಿ ಆಗಿದ್ದು 5 ವರ್ಷ, ಅವ್ರು ಎಂ ಪಿ ಕೆಲಸನೇ ಮಾಡಿಲ್ಲ. ಅಲ್ಲಿಗೆ 2000 ಕೇಸು ಇದರೊಳಗೆ ಇನ್ವಾಲ್ವ್ ಆಗಿದೆ ಅಂದರೆ ಆ 2000 ಕುಟುಂಬದ ಹೆಣ್ಣುಮಕ್ಕಳು ನೀವೇನಾದ್ರು ಪ್ರಿಪೇರ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು? ಆ ಹೆಣ್ಣುಮಕ್ಳಿಗೆ ರಕ್ಷಣೆ ಕೊಡೋರು ಯಾರು? 4 ಕೂಡ ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಅವರ ಪ್ರೈವಸಿ ಅಂತಕ್ಕಂಥದ್ದು ಏನಿದೆ, ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವಸಿಗೆ ಧಕ್ಕೆ ಬರ್ತಕ್ಕಂಥದ್ದು, ಧಕ್ಕೆ ಉಂಟು ಮಾಡ್ತಕ್ಕಂಥದ್ದು, ಅವರ ಪ್ರೈವಸಿಯ ಆಕ್ಟಿವಿಟೀಸ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಕ್ಕಂಥದ್ದು, ಇದನ್ನು ಮಾಡಿದಾಗ ಯಾವ ರೀತಿಯ ಸೆಕ್ಷನ್ ಮೇಲೆ ಆ್ಯಕ್ಷನ್ ಆಗಬೇಕಾಗ್ತದೆ?